ನಾವು ಬಿಜೆಪಿಗೆ ಅಧ್ಯಕ್ಷ ಇದ್ರು ನಳಿನ್ ಕುಮಾರ್ ಕಟೀಲು, ನಾವು ಕೇಳ್ತಾ ಕಾಂಗ್ರೆಸ್ನವ್ರು ಕೇಳ್ತಾರ ಅಂತ ವಿರೋಧ ಪಕ್ಷ ನಾಯಕರು ಯಾರು ಅಂತ ಕೇಳ್ತಾ ಇದ್ವಿ. ವಿರೋಧ ಪಕ್ಷ ನಾಯಕರು ಇರಲಿಲ್ಲ, ಅಧ್ಯಕ್ಷರ ಬಗ್ಗೆ ನಾವು ಕೇಳ್ತಾ ಇರಲಿಲ್ಲ. ಅದು ಅವ್ರ ಪಕ್ಷದ ಅದು ಆಂತರಿಕ ಇಲ್ಲಿ ಇಲ್ಲಿವರೆಗೆ ಮಾಡಿಲ್ಲಲ್ಲ ಅದನ್ನ ಹೇಳಿ. ನೋಡಿ, ಇದು ಒಂದೇದ್ದು ಬಿ ಜೆ ಪಿ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕ ಏನಿದೆ, ಏನು ವಿಜೇಂದ್ರ ಅವ್ರು ಮಾಡಿದೆ, ಅವರು ಅವ್ರ ಪಕ್ಷದ ಆಂತರಿಕ ವಿಚಾರ. ಅವ್ರು ಯಾರನ್ನು ಬೇಕಾದ್ರೆ ಅಧ್ಯಕ್ಷ ಮಾಡುವಂಥದ್ದು ಅದು ನಮಗೆ ಸಂಬಂಧಿಸಿದಲ್ಲ. ಎರಡನೇದಾಗಿ, ಇವತ್ತು ಲಿಂಗಾಯತರನ್ನು ಮಾಡಿದ್ದಾರೆ ಅಂಥೇಳಿ ನೀವು ಹೇಳ್ತೀರಿ. ಲಿಂಗಾಯತರು ಮುಖ್ಯಮಂತ್ರಿನೇ ಇದ್ದರು, ಯಡಿಯೂರಪ್ಪ ಅವ್ರನ್ನ ತೆಗೆದ್ರು, ತದನಂತರ ಬೊಮ್ಮಾಯಿಯವ್ರನ್ನ ಮುಖ್ಯಮಂತ್ರಿ ಮಾಡಿದರು, ಮತ್ತು ಬೊಮ್ಮಾಯಿಯವರು ಮುಖ್ಯಮಂತ್ರಿ ಇದ್ದಾಗನೇ ಇವತ್ತು ಕಾಂಗ್ರೆಸ್ ಪಕ್ಷ 136 ಸೀಟ್ ಪಡ್ಕೊಂಡಿದೆಯಲ್ಲ. ಈಗ ವಿಜೇಂದ್ರ ಅವ್ರನ್ನ ಬಹುಶಃ ಅವರು ಅರ್ಥಕೊಂಡು ಈಗ ಲಿಂಗಾಯತರು ಹೋದ ಚುನಾವಣೆಯಲ್ಲಿ ಬಿ ಜೆ ಪಿ ಕೈ ಬಿಟ್ಟರು ಅಂಥೇಳಿ ಅದನ್ನು ತಿಳ್ಕೊಂಡು ಬಹುಶಃ ಈ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆಯಲ್ಲ, ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಸಲುವಾಗಿ ವಿಜೇಂದ್ರನ್ನ ವಿಶೇಷವಾಗಿ ವಿಜೇಂದ್ರ ಅವ್ರಿಗಿಂತ ಜಾಸ್ತಿ ಅವ್ರ ತಂದೆಯರಾದಂಥ ಯಡಿಯೂರಪ್ಪ ಅವ್ರನ್ನ ಬಳಸ್ಕೋಬೇಕು ಅಂತೇಳಿ ಒಂದು ವಿಚಾರ ಮಾಡಿಕೊಂಡು ಅದಕ್ಕೆ ನೇಮಕ ಮಾಡಿದ್ದಾರೆ ಅಂತ ನನ್ನ ವಿಶ್ಲೇಷಣೆ ಇದು. ಅರೆ, ಅದು ಯಾವುದು ಕೂಡ ನಡೆಯೋದಿಲ್ಲ, ಯಾಕಂದ್ರೆ ಮತ್ತೆ ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಮತ್ತೆ ಯಡಿಯೂರಪ್ಪ ಅವ್ರ ಪರಿಸ್ಥಿತಿ, ವಿಜೇಂದ್ರ ಅವ್ರ ಪರಿಸ್ಥಿತಿ ಯಥಾಸ್ಥಿತಿ. ಹೌದು, ಅನಿಸ್ತದೆ ಹಂಗೆ. ಹೀಗಾಗಿ ಮತ್ತೆ ಯಡಿಯೂರಪ್ಪ ಅವರು ಮೊದಲನೇ ಅವಧಿಗೂ ಕೂಡ ಪೂರ್ತಿ ಅವಧಿ ಮಾಡಿಕೊಡಲಿಲ್ಲ, ಎರಡನೇ ಅವಧಿಯಲ್ಲೂ ಮಾಡಿಕೊಡಲಿಲ್ಲ. ಹೀಗಾಗಿ ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಇದೆ, ಪಾರ್ಲಿಮೆಂಟ್ ಎಲೆಕ್ಷನ್ ಆದಮೇಲೆ ಅವ್ರ ಬಾಲಕ ಬುಡ ಬೆಂಕಿ ಹತ್ತಿದೆ, ಈಗ ಬುಡಕ್ಕೆ ಬೆಂಕಿ ಹತ್ತಿದೆ, ಈಗ ನರೇಂದ್ರ ಮೋದಿ ಅವ್ರದ್ದು, ಅಮಿತ್ ಶಾ ಅವ್ರದ್ದು. ಹೀಗಾಗಿ ಯಡಿಯೂರಪ್ಪ ಅವ್ರನ್ನ ಮತ್ತೆ ಉಪಯೋಗಿಸ್ಬೇಕು ಅಂಥೇಳಿ ಅದೊಂದು ರಾಜ್ಯಾಧ್ಯಕ್ಷ ಸ್ಥಾನ ಅವ್ರ ಮಗನ ಕೊಟ್ಟರೆ ಯಡಿಯೂರಪ್ಪನವರು ಓಡಾಡಿ ಕೆಲಸ ಮಾಡ್ತಾರೆ ಅಂತ ತಿಳ್ಕೊಂಡು ಮಾಡಿರಬೇಕು ಅಂತ ನನಗನ್ನಿಸ್ತದೆ. ಬಟ್ ಅದು ಯಾವುದು ಕೂಡ ವರ್ಕೌಟ್ ಆಗಲ್ಲ. ಯಾಕೆ ವರ್ಕೌಟ್ ಆಗಲ್ಲ ಅಂದರೆ ಹೇಳ್ತಿಕೊಳ್ಳಿ, ಈಗ ನೋಡಿ ಇಲ್ಲಿ ಯತ್ನಾಳ್ ಅವರು ಈಗಾಗಲೇ ಕೋಟ್ ಹೊಲಿಸ್ಕೊಂಡು ಕೂತ್ಬಿಟ್ಟಿದ್ರು, ಅವರು ಜಾಕೆಟ್ ಹೊಲಿಸ್ಕೊಂಡು ನಾನು ಏನು ವಿರೋಧ ಪಕ್ಷದ ನಾಯಕ ಆಗ್ತೀನಿ ಅಂಥೇಳಿ. ಸೋಮಣ್ಣವರು ನಾನು ರಾಜ್ಯಾಧ್ಯಕ್ಷ ಆಗ್ತೀನಿ ಅಂತೇಳಿ ಓಪನ್ ಆಗಿ ಹೇಳಿದ್ದಾರೆ. ನಾನು ನೋಡಿದ್ದೀನಿ, ನಾನು ಮಾಧ್ಯಮದಲ್ಲಿ ನೋಡಿ ನಾನು ನೋಡಿದ್ದೀನಿ. ಬೊಮ್ಮಾಯಿಯವರು ನಾನು ವಿರೋಧ ಪಕ್ಷ ನಾಯಕ ಅಂತ ಅವ್ರು ಕೂತಿದ್ರು. ಮಾಜಿ ಮುಖ್ಯಮಂತ್ರಿ ನಾನು, ಬುದ್ಧಿವಂತರಿದ್ದೀನಿ, ಎಲ್ಲ ರೀತಿಯಿಂದ ಹ್ಯಾಂಡಲ್ ಮಾಡಿದ್ದೀನಿ, ಎಲ್ಲ ಫ್ಲೋರ್ ಮ್ಯಾನೇಜ್ಮೆಂಟ್ ಇದೆ ಅಂತ ಅವ್ರು ಕೂತಿದ್ರು. ಹೀಗಾಗಿ ಕಾದು ನೋಡೋಣ ಇದೆಲ್ಲ ಆಗ್ತದೆ. ಬಟ್ ಒಟ್ಟಾರೆ ಉದ್ದೇಶ ಇದು ಒಂದೇದ್ದು ಅವ್ರ ಆಂತರಿಕ ವಿಚಾರ, ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡೋಕೆ ಹೋಗಲ್ಲ. ಯಾರನ್ನು ವಿಜೇಂದ್ರ ಮಾಡಿದ್ರು ಅಥವಾ ವಿಜೇಂದ್ರ ಅವ್ರ ಬಗ್ಗೆ ನಮ್ದು ಯಾವುದ್ರು ಕೂಡ ಒಂದು ಭಿನ್ನಾಭಿಪ್ರಾಯ ಅಂತಂದ್ರೂ ನಾನು ಹೊಂದಿಲ್ಲ. ಆದರೆ ಇಷ್ಟೇ ಹೇಳ್ತೇನೆ, ಇದು ಒಂದು ನಾಟಕ ಏನಂದರೆ ಯಡಿಯೂರಪ್ಪರನ್ನ ಬಳಸ್ಕೋಬೇಕು ಪಾರ್ಲಿಮೆಂಟ್ ಚುನಾವಣೆಯಲ್ಲಿ, ತನ್ನ ಮೂಲಕ ತಮ್ಮ ಪಾರ್ಲಿಮೆಂಟ್ ಚುನಾವಣೆ ಬದಲಿಗೊಳಿಸ್ಬೇಕು. ಯಡಿಯೂರಪ್ಪನವ್ರಿಗೆ ಒಳ್ಳೇದು ಮಾಡಬೇಕು, ವಿಜೇಂದ್ರಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡಿಲ್ಲ. ಇದು ತಾವು ಯಡಿಯೂರಪ್ಪನ ಬಳಸ್ಕೋಬೇಕು ಅನ್ನೋದು ಒಂದು ತಂತ್ರಗಾರಿಕೆಯನ್ನು ಬಳಸ್ಕೊಂಡಿದ್ದಾರೆ. ಬಟ್ ಇದು ಯಾವುದು ಕೂಡ ನಡೆಯಲ್ಲ, ಜನಕ್ಕೆ ಅರ್ಥ ಆಗುತ್ತೆ ಅದು.